ಮನೆಯವ್ರದ್ದೆಲ್ಲ ಒಂದು ಲಿಸ್ಟ್ ಮಾಡ್ಕೊ, ಅದ್ರ ಪ್ರಕಾರ ಶಾಪಿಂಗ್ ಮಾಡಿದ್ರೆ ಒಂದೇ ದಿವಸದಲ್ಲಿ ಮುಗಿಸ್ಬೋದು. ತಗೋ, ನಿನ್ನ ಹೆಸರೇ ಶುರು ಮಾಡು. ಏನಾಯ್ತು ಸುಳ್ಸಿ, ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಅಮ್ಮ, ಅದು ಅಜ್ಜಿ, ಅಜ್ಜಿ ಯಾಕೋ ಬಾಗ್ಲೇ ತೆಗಿತಿಲ್ಲ ಅಮ್ಮ. ಅಜ್ಜಿ ಯಾವತ್ತೂ ಅವ್ರ ರೂಮಿನ ಬಾಗ್ಲು ಹಾಕೊಳ್ಳೋದಿಲ್ವಲ್ಲ, ಏನಿವತ್ತು ಹೊಸದಾಗಿ? ಹೌದಮ್ಮ, ಅಜ್ಜಿ ಯಾವತ್ತೂ ಬಾಗ್ಲು ಹಾಕೊಂಡವರಲ್ಲ. ಸ್ವಲ್ಪದ ಮುಂಚೆ ಊಟ ತಗೊಂಡೋಗಿದ್ದೆ ಅಮ್ಮ, ಆಗ್ಲೂ ಬಾಗಿಲು ತೆಗ್ದಿಲ್ಲ. ಮತ್ತೆ ಹೋಗಿ ಬಾಗಿಲು ತಟ್ಟದೆ, ಅವ್ರು ಬಾಗ್ಲೇ ತೆಗಿತಿಲ್ಲಮ್ಮ. ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ. ಸಮಾಧಾನವಾಗಿರುತ್ತೆ ಅಜ್ಜಿ. ಅಲ್ಲ, ಯಾವತ್ತೂ ಮಾಡದೇ ಇರೋರು ಅಜ್ಜಿ ಯಾಕೆ ಈ ಥರ ಮಾಡ್ತಿದ್ದಾರೆ ಇವತ್ತು? ಏನಾಯ್ತೇನೋ, ಬಾಸ ಅದನ್ನ ಒಂದ್ಸಲ ಹೋಗಿ ನೋಡ್ಕೊಂಬರ. ನಡಿ ನಡಿ. ಅವಳು ನಾನು ನೆನ್ಸ್ಕೋತಾ ಇದ್ರೆ ಹಾಗೆ ಕತ್ತಿಸ್ಕಿ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ ನನಗೆ. ಹ್ಞೂ, ಹಾಗೆ ಮಾಡು, ಅವಳನ್ನ ಕೊಲೆ ಮಾಡಿಬಿಡು. ಆಮೇಲೆ ನಾವು ನಿನ್ನ ಎಂಗೇಜ್ಮೆಂಟ್ನ ಜೈಲಲ್ಲೇ ಮಾಡೋಣ. ಒಂದು ಚೂರು ಟಾರ್ಚರ್ ಜಾಸ್ತಿ ಮಾಡಿದ್ರೆ ತಾನಾಗೆ ಮನೆ ಬಿಟ್ಟು ಹೋಗ್ತಾಳೆ. ಅದಕ್ಕೋಸ್ಕರ ನೀನ್ ಯಾಕೆ ನಿನ್ ಜೀವನ ಹಾಳು ಮಾಡ್ಕೋತೀಯ? ಅಲ್ಲ, ಅವಳು ಏನು ಮಹಾ ಅಂತ ನೀನ್ ಇಷ್ಟೊಂದು ಕೋಪ ಮಾಡ್ಕೊಂಡು ತಲೆ ಕೆಡ್ಸ್ಕೋತಿದ್ಯಾ? ಅವಳೇನ್ ಮಹಾನ, ಅವಳು ತುಂಬಾ ಚಾಲು ಇದ್ದಾಳೆ. ಸ್ವತಃ ಸಾಮ್ರಾಟ ಅವಳು ನೋಡಿ ಕಲ್ತ್ಕೊ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ನೀವೇ ಯೋಚನೆ ಮಾಡಿ. ಹ್ಮ್, ನಿಜ ನಿಜ. ನನ್ ಗಂಡನು ತುಳಸಿ ಅಂದ್ಬಿಟ್ರೆ ಸಾಕು, ಈ ಮನೆಗೆ ಆದರ್ಶ ಸೊಸೆ ಅಂತ ಯಾವಾಗ್ಲೂ ಅಂತಿರ್ತಾರೆ. ನೋಡಿದ್ರ ನೋಡಿದ್ರ, ಅವಳು ಹೀಗೆ ನನ್ನ ಕಣ್ಣೆದುರಿಗೆ ಇರೋದಕ್ಕೆ ಬಿಟ್ರೆ ಅವಳು ನನ್ನ ಮದುವೆ ಆಗೋದಕ್ಕೆ ಬಿಡ್ತಾಳಾ?